ಹೈ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದ ಕೇಸ್ ಹಿಯರಿಂಗ್ ಬಂದ್ಬಿಟ್ಟು ಮಾನ್ಯ ನ್ಯಾಯಾಲಯವು ಆದೇಶವನ್ನು ಮುಂದೂಡಿದೆ. ನಾವು ಅನ್ಕೊಂಡಿದ್ದು ಓನ್ಲಿ ಆದೇಶವನ್ನು ಮಾತ್ರ ಮುಂದೂಡಿದೆ ಅಂತ, ಬಟ್ ಇಲ್ಲಿ ಬ್ಯಾಂಟ್ರು ಬೇರೆನೇ ಇದೆ. ಏನಂದ್ರೆ ಕೆಎ ಅವರು ನಕಾರ ಮಾಡಿದಾರಂತೆ. ಇದಕ್ಕಾಗಿ ಹೈಕೋರ್ಟ್ ಅವರು ತೀರ್ಪನ್ನು ಕಾಯ್ದಿಟ್ಟಿದ್ದಾರೆ. ಇನ್ ಕೇಸ್ ಕೆಇ ಅವರು ಒಪ್ಕೊಂಡಿದ್ರೆ ನಿನ್ನೆ ಬಹುಶಃ ಅಧಿಕೃತ ಆದೇಶ ಅಥವಾ ಅಧಿಕೃತ ಘೋಷಣೆ ಬಂದ್ಬಿಟ್ಟು ಮಾನ್ಯ ನ್ಯಾಯಾಲಯವು ಕೊಡುವ ಸಾಧ್ಯತೆ ಇತ್ತು. ಬಟ್ ಕೆಎ ನಕಾರ ಮಾಡಿದಾರಂತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಅಂದ್ರೆ ಅಪೋಸ್ ಮಾಡಿದ್ದಾರೆ ಅಂತ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಗೆ ಗೊತ್ತಿರೋ ಹಾಗೆ ಮಾನ್ಯ ನ್ಯಾಯಾಲಯವು ಈ ಬಾರಿ ಸಾಮಾನ್ಯ ಪರೀಕ್ಷೆಯಲ್ಲಿ ಸಿಇಟಿಯಲ್ಲಿ ಶೇಕಡಾ 75 ಮತ್ತು ಪಿಯು ಪರೀಕ್ಷೆಯಲ್ಲಿ 25 ಅಂಕಗಳನ್ನು ಪರಿಗಣಿಸಿ ರ್ಯಾಂಕ್ ಲಿಸ್ಟ್ ಅನ್ನು ಕೊಡೋ ಬಗ್ಗೆ ಮಾನ್ಯ ನ್ಯಾಯಾಲಯವು ತಿಳಿಸಿತ್ತು. ಅದರ ಅಂತೆ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಿರಾಕರಿಸಿದೆ, ಅಂದ್ರೆ ರಿಜೆಕ್ಟ್ ಮಾಡಿದೆ. ಹೀಗಾಗಿ ಕೆಲವು ವಿದ್ಯಾರ್ಥಿಗಳು ಅದರ ವಿರುದ್ಧ ಕೋರ್ಟ್ಗೆ ಹೋಗಿದ್ರು. ನಂತರ ಅರ್ಜಿಯನ್ನು ಆಗಸ್ಟ್ 18 ವಿಚಾರಣೆ ನಡೆಸಿದ ಹೈಕೋರ್ಟ್ ತಾವು ಪಿಯು ಪರೀಕ್ಷೆಯಲ್ಲಿ ಪಡೆದಿರುವ ಶೇಕಡಾ 50 ಅಂಕಗಳನ್ನು ಪರಿಗಣಿಸಲು ಸರ್ಕಾರಕ್ಕೆ ನಿರ್ದೇಶಿಸುವಂತೆ ಅರ್ಜಿದಾರರು ಕೋರಿದ್ದಾರೆ. ಮತ್ತೊಂದೆಡೆ ಕೋವಿಡ್ ಹಿನ್ನೆಲೆಯಲ್ಲಿ 2021 ವಿದ್ಯಾರ್ಥಿಗಳು ಸಲಹೆ ವಿದ್ಯಾರ್ಥಿಗಳು ಬರೆಯದೆ ಉತ್ತೀರ್ಣನಾಗಿದ್ದರಿಂದ ವಿದ್ಯಾರ್ಥಿಗಳ ಮನವಿ ಪರಿಗಣಿಸುವುದಿಲ್ಲ ಎಂಬುದಾಗಿ ಸರ್ಕಾರ ಹೇಳುತ್ತಿದೆ. ಅಂದ್ರೆ ಸೇಮ್ ಅವರು ಎಕ್ಸಾಮ್ ಬರೆದಿಲ್ಲ, ಅದಕ್ಕೆ ನಾವು ಪರಿಗಣಿಸುವುದಿಲ್ಲ ಅಂತೇಳಿ ಸರ್ಕಾರ ತಿಳಿಸಿದಂತೆ. ಹಾಗಾಗಿ ಎರಡೂ ವಾದಗಳಲ್ಲಿ ಸಮತೋಲನ ಮಾಡುವ ನಿಟ್ಟಿನಲ್ಲಿ 75% ಬಂದ್ಬಿಟ್ಟು ಸಿಇಟಿ, ಪಿಯು ಅಂಕ ಬಂದ್ಬಿಟ್ಟು ಶೇಕಡಾ 25 ಪರಿಗಣಿಸಿ ರ್ಯಾಂಕ್ ಲಿಸ್ಟ್ ಪ್ರಕಟಿಸಲು ಸಾಧ್ಯವೇ ಎಂದು ತಿಳಿಸುವಂತೆ ಕೆಇಗೆ ತಿಳಿಸಿತ್ತು. ಅಂದ್ರೆ ಮಾನ್ಯ ನ್ಯಾಯಾಲಯವು 75% ಮತ್ತೆ 25% ಕನ್ಸಿಡರ್ ಮಾಡಿ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಲಿಸ್ಟ್ ಬಿಡು ಪ್ರಕಟಿಸ್ತೀರಾ ಅಂತೇಳಿ ಒಂದು ಕೆಇಗೆ ಮಾನ್ಯ ನ್ಯಾಯಾಲಯವು ತಿಳಿಸಿತ್ತು. ಅರ್ಜಿ ಸೋಮವಾರ ಮತ್ತೆ ವಿಚಾರಣೆ ಆಯಿತು. ನಿಮಗೆಲ್ಲ ಗೊತ್ತು, ಕೆಇಎ ಪರ ಸರ್ಕಾರಿ ವಕೀಲರು ಹಾಜರಾಗಿ ಶೇಕಡಾ 75 ಮತ್ತು 25 ಅಂಕಗಳನ್ನು ಪರಿಗಣಿಸಿ ರ್ಯಾಂಕ್ ಲಿಸ್ಟ್ ಪ್ರಕಟಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಅಂದ್ರೆ ಕೆಇಎವರು ಹೋಗಿ ಸಾಧ್ಯವಿಲ್ಲ, ಮಾನ್ಯ ನ್ಯಾಯಾಲಯವೇ ನೀವು ತಿಳಿಸಿರೋ ಅಭಿಪ್ರಾಯ ಸಾಧ್ಯವಿಲ್ಲ, ಶೇಕಡಾ 75-25 ಸಾಧ್ಯವಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಅರ್ಜಿದಾರರ ವಕೀಲರು ವಾದ ಮಂಡಿಸಿ ಕೆಇಎ ನೀತಿ ತಾರತಮ್ಯ ಮತ್ತು ಕಾನೂನು ಬಾಹಿರವಾಗಿದೆ, ಈ ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ತೀರ್ಪು ಕಾಯ್ದಿರಿಸಿದೆ. ಇದನ್ನ ಕೆಇಎ ನೀತಿ ತಾರತಮ್ಯ ಮತ್ತು ಕಾನೂನು ಬಾಹಿರವಾಗಿದೆ ಅಂತ ಹೇಳಿ ರಿಪೀಟರ್ಸ್ ಪರ ನ್ಯಾಯಾಲಯವು ನ್ಯಾಯಾಧೀಶರು ತಿಳಿಸಿದ್ದಾರೆ. ಈಗ ಸದ್ಯಕ್ಕೆ ಮಾನ್ಯ ನ್ಯಾಯಾಲಯವು ಕೋರ್ಟ್ ಅನ್ನು ಕಾಯ್ದಿರಿಸಿದೆ. ಸದ್ಯಕ್ಕೆ ನಿಮಗೆ 1 September ಹಿಯರಿಂಗ್ ಆಗ್ಬೋದು, ಆಗ ಅಧಿಕೃತ ಆದೇಶ ಬರುವ ಸಾಧ್ಯತೆ ಇದೆ. ಒಟ್ಟಾರೆ ಇಲ್ಲಿ ಏನಾಗಿದೆ ಅಂದ್ರೆ ಮಾನ್ಯ ಕೆಇಎ ಅವರು ಒಪ್ಕೊಂಡಿದ್ರೆ ಆಲ್ಮೋಸ್ಟ್ ರಿಪೀಟರ್ಸ್ ಪರ ಇರುವ ನ್ಯಾಯಾಲಯದೇಶರು ಒಪ್ಕೊಳ್ಳೋರು, ಆರಾಮಾಗಿ ಜಡ್ಮೆಂಟ್ ಆಗೋದು. ಬಟ್ ಕೆಇಎ ಅವರು ನಿರಾಕರಿಸಿದ್ದಾರೆ, ಅಂದ್ರೆ ರಿಜೆಕ್ಟ್ ಮಾಡ್ತಿದ್ದಾರೆ, ಬೇಡ ಅಂತ ಇದ್ದಾರೆ. ಸದ್ಯಕ್ಕೆ ಇದು ಇಲ್ಲಿಗೆ ಮುಗಿಯೋ ಮ್ಯಾಟರ್ ಅಲ್ಲ, ಮುಂದೆ ಚರ್ಚೆ ಆಗುತ್ತೆ. 1 September ಕಾಯ್ದಿರಿಸಿದ್ದಾರೆ. ಒಟ್ಟಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋದ್ರೊಳಗೆ ಎಲ್ಲ ಮುಗಿಯೋದ್ರೊಳಗಡೆ ಫೈನಲಿ ಖಂಡಿತ ತೀರ್ಪು ಬಂದೇ ಬರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.